ಹಲೋ ನಮಸ್ಕಾರ, ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತಿನ ವ್ಯೂ ಪಾಯಿಂಟ್ನಲ್ಲಿ. ಈ ಬಂಡಾಯದ ಬೆಂಕಿ ಅನ್ನೋದಿದೆಯಲ್ಲ, ಯಾವ ಪಾರ್ಟಿಗಳನ್ನು ಕೂಡ ಬಿಟ್ಟಿಲ್ಲ, ಕಾಂಗ್ರೆಸ್ನ ಬಿಟ್ಟಿಲ್ಲ, ಬಿಜೆಪಿಯನ್ನೂ ಬಿಟ್ಟಿಲ್ಲ. ಈಗ ನೋಡಿ, ಚಾಮರಾಜನಗರದಲ್ಲಿ ಗೋ ಬ್ಯಾಕ್ ಬಿಜೆಪಿಗೆ, ತುಮಕೂರಿನಲ್ಲಿ ಒಂದು ಹಂತಕ್ಕೆ ಗೋ ಬ್ಯಾಕ್, ಉತ್ತರ ಕನ್ನಡದಲ್ಲಿ ಅದೇನೋ ಗೋ ಬ್ಯಾಕ್, ಚಿತ್ರದುರ್ಗದಲ್ಲಿ ಗೋ ಬ್ಯಾಕ್, ಕಣ್ಕಣ್ಗಡೆಯಲ್ಲಿ ಗೋ ಬ್ಯಾಕ್. ಇನ್ನು ಕಾಂಗ್ರೆಸ್ ವಿಷಯ ತಗೊಂಡಾಗ ಚಿಕ್ಕಬಳ್ಳಾಪುರದಲ್ಲಿ ಅವರಿಗೇನೋ ಸಮಸ್ಯೆ, ಕೋಲಾರದಲ್ಲಂತೂ ಬಹಳ ದೊಡ್ಡ ಸಮಸ್ಯೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಸಹಜವಾಗಿ ಈ ಡೆಮೋಕ್ರೆಟಿಕ್ ಸೆಟಪ್ನಲ್ಲಿ ಈ ಗೋ ಬ್ಯಾಕ್ಗಳು ಅಥವಾ ಅವ್ರ ಟಿಕೆಟ್ ಸಿಕ್ತು ಅಂತ ಇವರು ಸಮಸ್ಯೆಗಳನ್ನು ಉಂಟು ಮಾಡ್ಕೊಳ್ಳೋದು, ಇನ್ನೊಬ್ಬರಿಗೆ ಟಿಕೆಟ್ ಸಿಗಬೇಕಾಗಿತ್ತು ಅಂತ ನೊಂದ್ಕೊಳ್ಳೋದು, ಬಂಡಾಯ ಹೇಳೋದು, ಅದೆಲ್ಲವೂ ಕೂಡ ಸಹಜವಾಗಿ ನಾನು ನೀವು ಕಂಡಿದ್ದೇವೆ ಕಳೆದ ಹಲವು ದಶಕಗಳಿಂದ ಅಥವಾ ಕಳೆದ ಹಲವು ಚುನಾವಣೆಗಳಿಂದ. ಆದರೆ ಈ ಸಲದ ಕೋಲಾರದ ಗೋ ಬ್ಯಾಕು ಅಥವಾ ಕೋಲಾರದ ಬಂಡಾಯ, ಆ ಬಂಡಾಯಕ್ಕೆ ಶಮನ, ಬಂಡಾಯಕ್ಕೆ ಮದ್ದು ಅರಿಯೋದು, ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಆ ಸಮಸ್ಯೆಗಳಿರೋದು ಎಲ್ಲಿ ತನಕ ಹೋಗಿ ನಿಂತ್ಕೊಳ್ಬೋದು ಅನ್ನೋದು ನನ್ನ ಪ್ರಶ್ನೆ. ಸಹಜವಾಗಿ ಬಂಡಾಯ ಇದ್ರೂ ಕೂಡ ಎಲ್ಲಿ ತನಕ ಮುಂದುವರಿಬೋದು? ನಾಮಿನೇಷನ್ ಫೈಲ್ ಮಾಡಿ, ನಾಮಿನೇಷನ್ ಸ್ಕ್ರಿಟಿನಿಯಾಗಿ, ಈ ನಾಮಿನೇಷನ್ ವಾಪಸ್ ತಗೊಳ್ಳೋದಕ್ಕೆ ಅಂತ ಒಂದು ಲಾಸ್ಟ್ ಡೇಟ್ ಇರುತ್ತಲ್ಲ, ಅಲ್ಲೂ ಕೂಡ ಈ ಬಂಡಾಯವೆದ್ದವರು ಏನಾದರೂ ಪಕ್ಷೇತರರಾಗಿ ನಿಂತ್ಕೊಂಡ್ಬಿಟ್ಟು ನಾಮಿನೇಷನ್ ವಾಪಸ್ ತಗೊಳ್ಳಿಲ್ಲ ಅಂತಂದರೆ ಅಲ್ಲಿ ನನಗೊಂದು ಚೂರು ಕುತೂಹಲ ಕಾಣಿಸ್ತು. ಆದರೆ ನಿನ್ನೆ ಮೊನ್ನೆ ನಡೆದಿದ್ದು ಇನ್ನೂ ಕೂಡ ನಾಮಿನೇಷನ್ಗೆ ಬೇರೆ ಬೇರೆ ಹಂತದ ಪ್ರಕ್ರಿಯೆಗಳು ನಡೀತಾ ಇರುವ ಸಂದರ್ಭದಲ್ಲೇ, ಆಮೇಲೆ ಟೈಮ್ ಇರುವ ಸಂದರ್ಭದಲ್ಲೇ ಆಗಿರುವ ಬಂಡಾಯವಾಗಿರೋದ್ರಿಂದ ಇದರ ಸೀರಿಯಸ್ನೆಸ್ ಎಂಥದ್ದು ಅನ್ನೋದನ್ನು ಗಮನಿಸಬೇಕು, ನಂಬರ್ ಒನ್. ಸೆಕೆಂಡ್ ಕ್ವಶನ್, ವಾಟ್ ಹ್ಯಾಪನ್ ಇನ್ ಕೋಲಾರ್ ಫಾರ್ ಕಾಂಗ್ರೆಸ್, ಅದನ್ನು ಪ್ರಶ್ನಿಸಲೇಬೇಕು. ಏನೋ ರಾಜೀನಾಮೆ ಕೊಟ್ಬಿಡ್ತೀವಿ ಅಂದರು, ನೆಟ್ಟಿಗೆ ರಾಜೀನಾಮೆ ಪತ್ರನೂ ಬರ್ಕೊಂಡಿರಲಿಲ್ಲ. ಒಬ್ಬರು ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಸರಿಯಾದ ಫಾರ್ಮ್ಯಾಟಲ್ಲೇ ರಾಜೀನಾಮೆ ಪತ್ರ ಬರ್ಕೊಂಡಿರಲಿಲ್ಲ. ಇದನ್ನು ಯಾರು ಬಂಡಾಯ ಅಂತಾರೆ ಅಂತ ಪ್ರಶ್ನೆ ಕೇಳೋದು, ಅಥವಾ ಬಂಡಾಯಕ್ಕೆ ಬಂಡಾಯನ ಅಂತ ಪ್ರಶ್ನೆ ಕೇಳೋದು. ನನಗೆ ನೆನಪಿದೆ, ಈಗ ಮುನ್ರತ್ನ ಕಳೆದ ಹಲವು ವರ್ಷಗಳ ಹಿಂದೆ ಹಿಂಗೆ ರಾಜೀನಾಮೆ ಪತ್ರ ಬರ್ಕೊಂಡು ಹೋಗಿದ್ದಾಗ ಅದನ್ನು ಹರಿದಾಕ್ಬಿಟ್ರು ಡಿ ಕೆ ಶಿವಕುಮಾರ್ ಅವರು. ಆವಾಗ ಮುನ್ರತ್ನ, ಇಲ್ಲರೇ ನೀವೇನು ರಾಜೀನಾಮೆ ಪತ್ರ ಹರಿದಾಕಿದ್ರೆ ಏನು ರೀ, ನಾನು ರಾಜೀನಾಮೆ ಕೊಟ್ಟೇ ಕೊಡ್ತೀನಿ ಅಂತಂದರು, ಅದು ಒಂದು ರೀತಿ ಬಂಡಾಯನಪ್ಪ. ಇದು ಯಾವ ಥರದ ಬಂಡಾಯ, ಅಥವಾ ಯಾವ ಪಾಲಿಟಿಕ್ಸು, ಅಥವಾ ಇದು ಬಣರಾಜಕೀಯದ ಬಡಿದಾಟ ಯಾವ ಹಂತಕ್ಕೆ ಬಂದು ಕಾಂಗ್ರೆಸ್ಸಲ್ಲಿ ನಿಂತ್ಕೊಳ್ತು, ಅಥವಾ ಪ್ರಿಪೇರ್ಡ್ನೆಸ್ ಕಾಂಗ್ರೆಸ್ನಲ್ಲಿ ಕಾಣಿಸ್ಕೊಳ್ತಾ ಇಲ್ವಾ? ವಿಧಾನಸಭೆ ಚುನಾವಣೆಗಿದ್ದಿದ್ದ ಪ್ರಿಪೇರ್ಡ್ನೆಸ್ಸು ಇಲ್ಲಿಲ್ವಾ? ಐ ಹ್ಯಾವ್ ಲಾಟ್ ಮೆನಿ ಕ್ವಶನ್ಸ್, ಸಿಕ್ಕಾಪಟ್ಟೆ ಪ್ರಶ್ನೆಗಳಿವೆ. ಹಾಗಾಗಿ ಈ ಬಂಡಾಯದ ಬೆಂಕಿಯ ಪಾಲಿಟಿಕ್ಸ್ನ ಬಗ್ಗೆ ಮಾತನಾಡೋಣ. ಮೂರು ಜನ ಗೆಸ್ಟ್ಗಳು ನಮ್ಮೊಟ್ಟಿಗಿರ್ತಾರೆ, ಆದರೆ ಅದಕ್ಕಿಂತ ಮುಂಚೆ ಈ ಬಂಡಾಯ ಎದ್ದಿರೋರು ಯಾರು ಅನ್ನೋದನ್ನು ಗಮನಿಸ್ಬೇಕಲ್ವೇ? ಏನು ಕಥೆ ಇವ್ರದ್ದು ಅನ್ನೋದನ್ನು ಒಂದು ಸ್ವಲ್ಪ ನಾವು ನೋಡ್ಬೇಕಲ್ವೇ? ಯಾರು ಬಂಡಾಯ ಎದ್ದಿದ್ದಾರೆ, ಏನು ಕಥೆ, ಅವ್ರಿಗೆ ಏನು ಬೇಕಾಗಿದೆ, ಆಮೇಲೆ ಬಂಡಾಯ ಎದ್ದಂಥವರೇ ನಮ್ಮೊಟ್ಟಿಗೆ ಇವತ್ತು ಲೈವ್ನಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಜಾಯ್ನ್ ಆಗುವ ಸಾಧ್ಯತೆ ಇದೆ. ಲೆಟ್ ಮೀ ಗೋ ಟು ಮೈ ಎಲ್ ಇ ಡಿ ಸ್ಕ್ರೀನ್ ನಾವು, ಒಂದಿಷ್ಟು ಡೀಟೇಲ್ಸ್ ಬರುತ್ತೆ ನಿಮಗೆ. ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ವಿನಯ್ ಕುಮಾರ್ ಅಂತ ಭಾಳ ರೊಚ್ಚಿಗೆದ್ದಿದ್ದಾರೆ, ಭಾಳ ಸಿಟ್ಟಿಗೆದ್ದಿದ್ದಾರೆ, ನಾನು ಬಂಡಾಯ ಹೇಳ್ತೀನಿ ಅಂತ ಕುಂತ್ಕೊಂಡಿದ್ದಾರೆ. ನೋಡೋಣ ಏನಾಗತ್ತೆ, ಲೆಟ್ ಮೀ ವೆಯ್ಟ್ ಅಂಡ್ ವಾಚ್. ಅದಾದಮೇಲೆ ಚಿತ್ರದುರ್ಗದ MC ರಘುಚಂದನ್ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ, ಇವರು ಕೂಡ ಬಂಡಾಯ ಎದ್ದಿದ್ದಾರೆ. ಇದು ಕೇವಲ ಕಾಂಗ್ರೆಸ್ಗೆ ಮಾತ್ರ ಸೀಮಿತವಾಗಿಲ್ಲ, ಬಟ್ ಕಾಂಗ್ರೆಸ್ನಲ್ಲಿ ಒಂದು ಸ್ವಲ್ಪ ಹೈಡ್ರಾಮಾ ಜಾಸ್ತಿ ನಡೆದಿದ್ದಂತೂ ನಿಜಾನೇ. ಇವರು ಕೂಡ ಅಷ್ಟೇ, ನಾನು ಖಂಡಿತವಾಗ್ಲೂ ಕೂಡ ಬಂಡಾಯ ಎದ್ದೇ ಹೇಳ್ತೀನಿ, ನಾನು ಸರ್ವ ಸ್ವತಂತ್ರವಾಗಿ ನಿಂತ್ಕೊಳ್ತೀನಿ ಅನ್ನೋ ಥರದಲ್ಲಿ ಹೇಳ್ತಾ ಇದ್ದಾರೆ. ಪಾಪ ವೀಣಾ ಕಾಶಪ್ಪನವರು ಬಂಡಾಯ ಎದ್ದರೂ ಕಣ್ಣೀರು ಹಾಕಿದ್ರು, ಸುಮಾರು ಕೆಲಸ ಗಿಲ್ಸ ಎಲ್ಲ ಮಾಡ್ಕೊಂಬಂದಿದ್ರು, ವಿಧಾನಸಭೆಯಲ್ಲೂ ನನಗೆ ಮೋಸ ಮಾಡಿಬಿಟ್ರು, ಏನು ಸ್ವಾಮಿ ಇದು ಅಂತ ಪಾಪ ವೀಣಾ ಕಾಶಪ್ಪನವರು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹರ್ ಪೇಯ್ನ್, ಅವರು ಕೂಡ ಬಂಡಾಯ ಎದ್ದಂಗಿದೆ, ಬಟ್ ಏನು ಪಕ್ಷೇತರವಾಗಿ ಹಾಗಾಗಿ ನಿಂತ್ಕೊಳ್ಳೋಂಗೆ ನನಗೇನು ಕಾಣಿಸಲ್ಲ. ಇರಲಿ, ಇವ್ರಿಗಿಂತ ಜಾಸ್ತಿ ಬಂಡಾಯ ಎದ್ದಿದ್ದು ವಿಜಯಾನಂದ ಕಾಶಪ್ಪನವರು, ಅದನ್ನು ನಾನು ಗಮನಿಸಲೇಬೇಕು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ.
ಬೇರೆ ಬೇರೆಯವರ ಹೆಸರುಗಳು ಕೂಡ ಬಂದೇ ಬರ್ತವೆ, ಸಹಜವಾಗಿ ಇದ್ದೇ ಇರ್ತವೆ. ಕೋಲಾರದಲ್ಲಿ ಬಂಡಾಯ ಇದ್ದವರು ಯಾರು? ಟಿಕೆಟ್ ಗಿಟ್ಟಿಸ್ಕೊಂಡಂಥ ವ್ಯಕ್ತಿಯಲ್ಲ, ಒಂದು 5 ಜನ, ಅನಿಲ್ ಕುಮಾರು, ನಜೀರ್ ಸಾಹೇಬ್ರು, ಆಮೇಲೆ MC ಸುಧಾಕರ್ ಸಾಹೇಬ್ರು, ಇವರೆಲ್ಲರೂ ಕೂಡ ಬಂಡಾಯವನ್ನು ಎತ್ತರು. ನಂಜೇಗೌಡರು ಇವರೆಲ್ಲ ಸೇರಿ ಏನಿದು ಬಂಡಾಯದ ಕತೆ ನನ್ನ ಜೊತೆ ಇವತ್ತು. ಓಕೆ, ರಘುಚಂದನ್ ಜಾಯ್ನ್ ಆಗ್ತಾರೆ ಸ್ವಲ್ಪ ಹೊತ್ತಿನಲ್ಲಿ, ವಿನಯ್ ಕುಮಾರ್ ಇನ್ನೊಂದು 5 ನಿಮಿಷದಲ್ಲಿ ಜಾಯ್ನ್ ಆಗ್ತಾರೆ, ಆರ್ ಮೇ ಬಿ ಫಸ್ಟ್ ಬ್ರೇಕ್ ಆದಮೇಲೆ ಜಾಯ್ನ್ ಆಗ್ತಾರೆ. ಇಲ್ಲಿ ಸ್ಟುಡಿಯೋದಲ್ಲಿ 3 ಜನ ಆತ್ಮೀಯರು ಜಾಯ್ನ್ ಆಗಿದ್ದಾರೆ, ವಿವಿಧ ಪಕ್ಷಗಳ ಹಿರಿಯ ಮುಖಂಡರು. AS ಪಾಟೀಲ್ ನಡಹಳ್ಳಿ ಅವರು ಜಾಯ್ನ್ ಆಗಿದ್ದಾರೆ, ಮಾಜಿ ಶಾಸಕರು ನಮ್ಮೊಟ್ಟಿಗೆ ಚರ್ಚೆಯಲ್ಲಿ. ನಮಸ್ಕಾರ ಶಾಸಕರೇ. ಹಾಗೆ ನಮ್ಮೊಟ್ಟಿಗೆ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ಸಿನ ವಕ್ತಾರರು. ನಮಸ್ಕಾರ ಗೌಡ್ರಿಗೆ, ಭಾಳ ಪ್ರೀತಿಯ ಸ್ವಾಗತ. ನಮಸ್ತೆ. ಹಾಗೆ ಲವಕುಮಾರ್ ಅವರಿದ್ದಾರೆ, JDSನ ವಕ್ತಾರರು. ಇವರಿಬ್ಬರು ಒಂದೇನೆ, ಇವಾಗ ಮೂರು ಹಂಚ್ಕೊಂಡಿದ್ದಾರೆ, ಆದ್ದರಿಂದ ಇವರಿಬ್ಬರು ಒಂದೇನೆ. ನಟರಾಜ್ ಗೌಡ್ರ ಹತ್ರ ಹೋಗ್ತೀನಿ ನಾನು. ಗೌಡ್ರೆ, ಏನು ಸಮಸ್ಯೆ ಕೋಲಾರದಲ್ಲಿ, ಏನು ಪ್ರಾಬ್ಲಮ್ ಆಯಿತು? ಬಂಡಾಯ ಸಹಜ, ನಾನೇನು ಇರಬಾರ್ದು ಬಂಡಾಯ ಅಂತ ಹೇಳಲ್ಲ. ಅವರು ಕೊಟ್ಟರೆ ಇವ್ರಿಗೆ ಸಮಸ್ಯೆ ಆಗುತ್ತೆ, ಇವರು ಕೊಟ್ಟರೆ ಅವ್ರಿಗೆ ಸಮಸ್ಯೆ ಆಗುತ್ತೆ. ಬಟ್ ರಾಜಕೀಯ ಏನಾದರೂ ಭಾಳ ಇದೆಯಾ ಒಳಗಡೆ? ಇಲ್ಲ, ಅಲ್ಲಿ ಸ್ಥಳೀಯ ಮಟ್ಟದ್ದು, ಕೋಲಾರದಲ್ಲಿ ಸ್ಥಳೀಯ ಮಟ್ಟದ್ದು ರಾಜಕಾರಣ ಇದ್ದೇ ಇದೆ. ಸಣ್ಣ ಸಮಸ್ಯೆ ಇದೆ. ಆ ಸಣ್ಣ ಸಮಸ್ಯೆ ನಿನ್ನೆ ಎಲ್ಲ ಅಲ್ಲಿನ ಶಾಸಕರು ಅಥವಾ ವಿಧಾನ ಪರಿಷತ್ ಸದಸ್ಯರು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್ ಅವರು ಇವತ್ತೆಲ್ಲರನ್ನು ಸಭೆ ಕರೆಸಿ ಯಾವುದೇ ರೀತಿಯಲ್ಲಿ ಈ ಥರ ಭಿನ್ನ ಮತಕ್ಕೆ ಅಥವಾ ಒಂದು ಸಣ್ಣ ಆಸ್ಪದನೂ ಕೊಡಬಾರ್ದು, ಯಾಕಂದರೆ ಗೆಲ್ಲುವ ಕ್ಷೇತ್ರ ಅದು, ಹಂಗಾಗಿ ಈ ಥರ ಮಾಡಬಾರ್ದು ಅಂತೇಳಿ ಎಲ್ಲರನ್ನೂ ಒಂದು ಒಮ್ಮತಕ್ಕೆ ತರಿಸಿದ್ದಾರೆ. ಸೊ ಅದು ಈಗ ಏನು ಒಮ್ಮತ ಬಂದಿದೆ ಮತ್ತು ಯಾರು ಅಭ್ಯರ್ಥಿ ಅನ್ನೋದು ಕೂಡ ಇವತ್ತು ಫೈನಲ್ ಆಗೋ ನಿರೀಕ್ಷೆ ಇದೆ. ಸೊ ಹಂಗಾಗಿ ಇದು ಅಲ್ಲಿನ ಸ್ಥಳೀಯ ಮಟ್ಟದ್ದು, ಇದೇನು ರಾಜ್ಯ ಮಟ್ಟದ್ದು ಬೇರೇನಿಲ್ಲ, ಅಲ್ಲ ಸ್ಥಳೀಯ ಮಟ್ಟದ್ದು ಒಂದು ಸಣ್ಣ ಸಮಸ್ಯೆ ಇತ್ತು, ಅದು ಈಗ ಬಗೆಹರಿದಿದೆ. ಆದರೆ ಅಲ್ಲಿ 7 ಬಾರಿ ಗೆದ್ದಿದ್ರು ಮಾನ್ಯ KH ಮುನಿಯಪ್ಪನವರು. ಇವರೆಲ್ಲ ಭಾಳ ಎಲ್ಲ ಬೆಳೆದವರು, ಎಲ್ಲರೂ MLAಗಳು, 2 ಸಲ ಆದವರು, ಮಂತ್ರಿ ಆದವರು, ಎಲ್ಲರೂ ನಾಯಕರೇನೆ. ಅದು ಅವರೆಲ್ಲ ಒಟ್ಟಾಗಿ ಸೇರಿಕೊಂಡು ಚುನಾವಣೆ ಮಾಡಬೇಕಾಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರು, KPCC ಅಧ್ಯಕ್ಷರು ಇವತ್ತು ಅವ್ರ ಜೊತೆ ಚರ್ಚೆ ಮಾಡಿ, ಮೀಟಿಂಗ್ ಮಾಡಿ, ಬೆಳಗ್ಗೆಯಿಂದ ಸಭೆ ಮಾಡಿ ಇವತ್ತೊಂದು ಇತ್ಯರ್ಥಕ್ಕೆ ಬಂದಿದ್ದಾರೆ. ಆ ಇತ್ಯರ್ಥ ಏನಾಗಿದೆ, ಒಮ್ಮತದ್ದು ಒಮ್ಮತ ಬಂದಿದೆ, ಎಲ್ಲರೂ ಒಟ್ಟಾಗಿ ಚುನಾವಣೆ ಮಾಡಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ, ಮಾನ್ಯ DK ಶಿವಕುಮಾರ್ ಮೇಲೆ ಅದು ಅವರು ಇಳಿದ್ದಾರೆ. ಸೊ ಅವರಿಬ್ಬರು ಏನು ತೀರ್ಮಾನ ತಗೊಂತಾರೋ ಅದು ಅಭ್ಯರ್ಥಿಯಾಗಿ ಹೊರಹೊಮ್ಮುತ್ತದೆ. ಆಮೇಲೆ ಇಡೀ ರಾಜ್ಯದಲ್ಲೂ ಅಷ್ಟೇ, ನಾವೇನು ಅಷ್ಟು ದೊಡ್ಡ ಸಮಸ್ಯೆ ಇಲ್ಲ, ದೊಡ್ಡ ಸಮಸ್ಯೆ ಏನಿಲ್ಲ, ಯಾಕಂದರೆ ಒಂದೇ MP ಇದ್ದಿದ್ದು ನಮಗೆ ಬೆಂಗಳೂರು ಗ್ರಾಮಾಂತರ. ಮಿಕ್ಕಿದೆಲ್ಲ ಕಡೆ ನಮಗೆ 4-5 ಜನ, 5 ಜನ ಆಕಾಂಕ್ಷೆಗಳಿದ್ದರು. ಅವಾಗಿಂದ ಅಲ್ಲೇ 4-5 ವರ್ಷದಿಂದ ಕೆಲಸ ಮಾಡ್ತಿರೋರು ಇದ್ದರು. ಆದರೆ ಯಾರು ಒಬ್ಬರಿಗೆ ಆಯ್ಕೆ ಮಾಡಿಕೊಡ್ಬೇಕಾಗಿತ್ತು, ಹಾಗಾಗಿ ಕೊಟ್ಟಿದ್ದಾರೆ. ಬೇರೆ ಎಲ್ಲೂ ಆ ರೀತಿಯಾದ ದೊಡ್ಡ ಸಮಸ್ಯೆಗಳಿಲ್ಲ. ಸಣ್ಣ ಪುಟ್ಟ ಅಲ್ಲಿ ನೀವು ಹೇಳ್ದಂಗೆ ವೀಣಾ ಕಾಶ್ಯಪ್ಪನವ್ರಿಗೆ ಸ್ವಲ್ಪ ಅವಕಾಶ ಸಿಗಬೇಕಾಗಿತ್ತು ಅಂತ ಅವ್ರು ಕೇಳ್ತಾ ಇದ್ದಿದ್ದು, ಅದರದ್ದು ಬಿಟ್ಟರೆ ಬೇರೆ ಯಾವ ಸಮಸ್ಯೆಗಳಿಲ್ಲ. ಏನಂದರೆ ಎಲ್ಲ ನಾವು ಚುನಾವಣೆ ನೋಡಿದ್ರೆ ಎಲ್ಲ ಕಡೆ ಯಾವಲ್ಲೇ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ, ಅಷ್ಟು ಉತ್ಸಾಹ ವಿಧಾನಸಭಾ ಚುನಾವಣೆಗೆ ಇರುತ್ತೊಂದು ಉತ್ಸಾಹ ಇದು ಕಾಣ್ತಾ ಇಲ್ಲ ಅಂತ. ಇಲ್ಲ, ಇದು ದೊಡ್ಡ ಮಟ್ಟದ, ರಾಷ್ಟ್ರೀಯ ಮಟ್ಟದ ಚುನಾವಣೆ. ಮಾನ್ಯ ಸಿದ್ದರಾಮಯ್ಯವರು, ಮಾನ್ಯ DK ಶಿವಕುಮಾರ್ ಒಟ್ಟಾಗಿ ಮಾತಾಡ್ತೀನಿ, ಯಾಕೆ ಉತ್ಸಾಹ ಕಾಣ್ತಾ ಇಲ್ಲ? ಮಾನ್ಯ DK ಶಿವಕುಮಾರ್, ಮಾನ್ಯ ಸಿದ್ದರಾಮಯ್ಯವರು ಒಟ್ಟಾಗಿ ಕೆಲಸ ಮಾಡ್ತಾರೆ ಅಲ್ಲ, ಕರೆಕ್ಟ್, ಅದು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ 20 ಕ್ಷೇತ್ರಗಳನ್ನ ಗೆಲ್ಲೋ ಒಂದೇ ನಮ್ಮದು ಅಜೆಂಡಾ ಇರೋದು. ಆ ಕ್ಷೇತ್ರ ಗೆಲ್ಲಕ್ಕೆ ಏನೇನು ಮಾಡಬೇಕು, ನಾವು ಕಾರ್ಯತಂತ್ರ ಮಾಡಬೇಕು, ಯಾವ ರೀತಿಯ ಚುನಾವಣೆಯನ್ನು ಮಾಡಬೇಕು, ಯಾವ ರೀತಿ ಪ್ರಚಾರ ಮಾಡಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯವರು, ಮಾನ್ಯ DK ಶಿವಕುಮಾರ್ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ನಿರಾಯಾಸವಾಗಿ 20 ಸೀಟ್ ಗೆಲ್ಬೋದು ಅಂತ ನಾವು ಭರವಸೆ ಇದೆ. ಈಗ ಡಾಕ್ಟರ್ MC ಸುಧಾಕರ್ ಅವರು ಯಾವ ಸಚಿವರು ಹೇಳಿ? ವೆಲ್, ಎಜುಕೇಷನ್ ಮಿನಿಸ್ಟರ್, ಹೈಯರ್ ಎಜುಕೇಷನ್ ಮಿನಿಸ್ಟರ್. ಒಂದು ನೆಟ್ ಒಂದು ರಾಜೀನಾಮೆ ಪತ್ರದ ಫಾರ್ಮ್ಯಾಟೇ ಸರಿಯಾಗಿ ಬರ್ಕೊಂಡು ಹೋಗಿರಲಿಲ್ಲ. ಕರೆಕ್ಟ್, ಮುಂಚೆನೆ ಪ್ಲಾನ್ ಮಾಡಿದ್ರೆ ಈಗ ಮುಂಚೆ ಏನು ಎದುರಿಸಕ್ಕ ಕೇಳಿ, ಮುಂಚೆನೆ ಕುತ್ಕೊಂಡು ಪ್ಲಾನ್ ಮಾಡಿ ಕಚೇರಿನಲ್ಲಿ ಡ್ರಾಫ್ಟ್ ಮಾಡಿ ರಾಜೀನಾಮೆ ಯಾಕೆ ಕೊಡಲಿಲ್ಲ ಹೋಗ್ಲಿ ಅತ್ಲಾಗೆ? ಇಲ್ಲ, ಅವೆಲ್ಲ ಒಂದೇನು ಗೊತ್ತಾ, ಭಾವೋದ್ವೇಗಕ್ಕೊಳಗಾಗ್ತಾರೆ ಆ ಟೈಮಲ್ಲಿ, ಕೆಲವು ವಿಷಯಗಳು, ಸಣ್ಣ ಪುಟ್ಟ ಸಮಸ್ಯೆ. ಒಬ್ಬರು ಹೈಯರ್ ಎಜುಕೇಷನ್ ಮಿನಿಸ್ಟರ್ಗೆ ರಾಜೀನಾಮೆ ಪತ್ರ ಬರೆಯೋದು ಗೊತ್ತಿಲ್ವೇನ್ರಿ? ಅವ್ರು ಕಚೇರಿಯಲ್ಲಿ ಕುತ್ಕೊಂಡು ನೀಟಾಗಿ ಡ್ರಾಫ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡಬಲ್ರೇನೋ. ಬಟ್ ಮಾಡದ ಹಿಂದಿನ ಉದ್ದೇಶವೇ ಸುಮ್ಮನೆ ಬ್ಲಾಕ್ ಮೇಲ್ ತಂತ್ರನ? ಇಲ್ಲ, ಅದು ಕೆಲವು ವಿಶ್ಲೇಷಣೆ ಹಂಗಾಗ್ಬೋದು, ಆದರೆ ಅದು ನಿಜ ಅಲ್ಲ. ಯಾಕಂದರೆ ಅಲ್ಲಿನ ಸಣ್ಣ ಪುಟ್ಟ ಸಮಸ್ಯೆಗೆ ಅವರು ಹೇಳಿದ್ದು ನಿಜ, ರಾಜೀನಾಮೆ ಕೊಟ್ಬಿಡ್ತೀವಿ ಇಲ್ಲಿ ರೀತಿ ಆಗಬೇಕು ಅಂತೇಳಿ. ಅಥವಾ ಇದು ಬಣಾನ, ರಮೇಶ್ ಕುಮಾರ್ ವರ್ಸಸ್ KH ಮುನಿಯಪ್ಪನ? ಸಿ, ಅಲ್ಲೆಲ್ಲ ಬಣಾನೇ ಬರಲ್ಲ, ಒಂದು ಜಿಲ್ಲೆ. ಸಿದ್ದರಾಮಯ್ಯನವರು ವರ್ಸಸ್ KH ಮುನಿಯಪ್ಪನ? ಇಲ್ಲ, ಸಾಧ್ಯ. ಯಾಕಂದ್ರೆ ರೊಚ್ಚಿಗೆದ್ದವರೆಲ್ಲ ಸಿದ್ದರಾಮಯ್ಯನವರು ಪರಮಾಪ್ತರೆ, ಎಲ್ಲರೂ ಕೋಲಾರದವರು. ಸಿ, ಅದಕ್ಕೆ ರೊಚ್ಚಿಗೆದ್ದವರೆಲ್ಲ ಸಿದ್ದರಾಮಯ್ಯ. ಇವಾಗಿನ ಸಮಸ್ಯೆಗಳಲ್ಲ ಅದು, ಈಗ ನಿಮ್ಗೆ ನೋಡಿದೀವಿ ಇದು ಬಹಳ ಸಮಯಗಳಿಂದ ಇರುವಂಥ ಸಮಸ್ಯೆಗಳು. ಅಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಹಳ ಇದ್ದೇ ಇದೆ, ಕೋಲಾರ ಮಟ್ಟಿಗೆ ಮಾತ್ರ, ಅದೇ ರಾಜ್ಯ ಮಟ್ಟದಾಗಲಿ, ಅದು ಮಾನ್ಯ ಸಿದ್ದರಾಮಯ್ಯವ್ರ ಮಟ್ಟಿಗಾಗಲಿ ಆ ವಿಷಯದ ಅಲ್ವೇ ಅಲ್ಲ ಅದು. ಅಲ್ಲ, ಸ್ಥಳೀಯ ಮಟ್ಟದ ಸಮಸ್ಯೆ ಅದು. ಅದನ್ನ ಸ್ಥಳೀಯ ಮಟ್ಟದ ಸಮಸ್ಯೆ ಅಲ್ಲ ಅದು, ಸ್ಥಳೀಯ ಮಟ್ಟದ. ನೋಡಿ, 7 ಸಲ ಅಧಿಕಾರದ ಚುಕ್ಕಾಣಿ ಹಿಡಿದವರು, ಹೌದು, ಅವರ
ಮಗಳನ್ನ ಉನ್ನತ ಹುದ್ದೆಯಲ್ಲಿ ಇರಿಸ್ಕೊಂಡವರು, ಈಗ ಅವರ ಅಳಿಯನಿಗೆ ಸ್ಥಾನಮಾನ ಕೊಡಿಸ್ಬೇಕು ಅಂತ ಹೊರಟವರು ಅಂದಮೇಲೆ ಸಹಜವಾಗಿ ಕಾಂಗ್ರೆಸ್ನ ಯಾವ ಪಾಳಿಯಕ್ಕೆ ಹೊಟ್ಟೆ ಉರಿಯದೇ ಇರೋದಿಲ್ಲ ಸ್ವಾಮಿ? ಅದು ನಾನು ಕೇಳ್ತಾ ಇರೋ ಪ್ರಶ್ನೆಯಲ್ಲಿ ತಪ್ಪಿದ್ಯಾ? ನೀವು ಕೇಳ್ತಾ ಇರೋ ಪ್ರಶ್ನೆಯಲ್ಲಿ ತಪ್ಪಿಲ್ಲ, ಉತ್ತರದಲ್ಲೂ ತಪ್ಪಿಲ್ಲ. ಉತ್ತರದಲ್ಲಿ ಹೆಂಗಿದೆ ಗೊತ್ತಾ? ಮಾನ್ಯ ಕೆಎಚ್ ಮುನಿಯಪ್ಪರ ಆಗಲಿ, ರಮೇಶ್ ಕುಮಾರ್ ಆಗಲಿ, ಅಥವಾ ಸುಧಾಕರ್ ಅವರಾಗಲಿ, ಬೇರೆ ಯಾರೇ ಆದರೂ ಕೂಡ ಒಟ್ಟಾಗಿ ಚುನಾವಣೆಯನ್ನ ಗೆದ್ಕೊಂಡು ಬರ್ತಾ ಇದ್ದದ್ದು ಇತಿಹಾಸ. ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಚುನಾವಣೆ ಘೋಷಣೆಗೆ ಟಿಕೆಟ್ ಅನೌನ್ಸ್ ಆಗಿಲ್ವಲ್ಲ. ನಾಳೆ ಈಗ ಮುನಿಯಪ್ಪನವ್ರಿಗೂ ಸಿದ್ದರಾಮಯ್ಯನವ್ರಿಗೂ ಒಳ್ಳೆ ಫ್ರೆಂಡ್ಶಿಪ್ ಇದೆಯಾ? ಎಲ್ಲರಿಗೂ ಇದ್ದೇ ಇದೆ. ಹೌದಾ? ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು. ಇದೇ ಮುನಿಯಪ್ಪನವರು ವಿಧಾನಸಭೆ ಚುನಾವಣೆಯಲ್ಲಿ ಕೋಲಾರದಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರೆ, ಅಥವಾ ಅವಕಾಶ ಅನ್ನುವುದಕ್ಕಿಂತ ಮುಖ್ಯವಾಗಿ ಸಪೋರ್ಟ್ ಮಾಡಿದ್ದರೆ, ವರುಣಾ ಕ್ಷೇತ್ರನ ಯತೀಂದ್ರ ಸಿದ್ದರಾಮಯ್ಯ ಕಳ್ಕೊಳ್ಬೇಕಾಗಿರ್ಲಿಲ್ಲ ಅಲ್ವೇ? ಸಂಬಂಧನೇ ಇಲ್ಲ, ಅದೊಂದು ನೋವು ಇದ್ದೇ ಇದೆ ಅಲ್ವೇ? ಖಂಡಿತವಾಗಿ ಆ ರೀತಿ ಏನಿಲ್ಲ, ಅದೊಂದು ಪ್ರಶ್ನೆ ಇದ್ದೇ ಇದೆ. ತೀರ್ಮಾನ ರಾಜ್ಯ ನಾಯಕರುಗಳು ಮಾನ್ಯ ಡಿಕೆ ಎಐಸಿಸಿ ತೀರ್ಮಾನ ಮಾಡಿ ಯಾರು ಎಲ್ಲಿರ್ಬೇಕಂತ ತೀರ್ಮಾನ ಮಾಡಿದ್ರು. ಹಂಗಾಗಿ ಸಿ ಕೋಲಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಂಬಂಧನೇ ಇಲ್ಲ. ಆಮೇಲೆ ನಟರಾಜಗೌಡ್ರೆ, ನಿಮ್ಮ ಎಐಸಿಸಿ ಅಧ್ಯಕ್ಷರಾದಂತ ಮಾನ್ಯ ಅಧ್ಯಕ್ಷರು ಶ್ರೀಯುತ ಹಿರಿಯರಾದಂತ ಖರ್ಗೆ ಅಂತ ಖರ್ಗೆ ಅವರು ಇರುವಾಗ, ಕನ್ನಡದವ್ರು ಇರುವಾಗ, ಕರ್ನಾಟಕದಂತ ಕರ್ನಾಟಕದಲ್ಲಿ ನಿಮಗೆ ಬಂಡಾಯ ಅಂತಂದ್ರೆ ಅದು ಯಾವ ಬಂಡಾಯ ಅಂತಂದ್ರೆ, ಐದೈದು ಜನ ಕೆಟ್ಟದಾಗಿರೋ ತಪ್ಪ ತಪ್ಪಾಗಿರೋ ರಾಜೀನಾಮೆ ಪತ್ರ ಬರ್ಕೊಂಡು ಹೋಗ್ತಾರೆ. ಯಾಕೆ ಕೊಡ್ಲಿಲ್ಲ ರಾಜೀನಾಮೆ ಅಂತ ಅಲ್ಲಿ ಕೇಳಿ, ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದಾವೆ. ಚುನಾವಣೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ ಮೇಲೆ ಇವರೇ ಒಟ್ಟಾಗಿ ನಿಂತ್ಕೊಂಡು ಗೆಲ್ಲಿಸ್ಕೊಂಡ್ ಬರ್ತಾರೆ. ದೊಡ್ಡ ಮೂರು ಲಕ್ಷ ಮತಗಳ ಅಂತರದಿಂದ ಕೆಲಸ ಬಂಡಾಯ ಇರಬಾರದು ಅಂತ ಹೇಳಲ್ಲ ಗೌಡ್ರೆ. ಸಹಜವಾಗಿ ಡೆಮಾಕ್ರೆಟಿಕ್ ವ್ಯವಸ್ಥೆಯಲ್ಲಿ ಅಯ್ಯೋ ನನಗೆ ಸಿಗಬೇಕಾಗಿತ್ತು ಅವ್ರಿಗೆ ಸಿಗ್ಲಿಲ್ಲ ಅಂತ ಇರ್ತದೆ, ಅಥವಾ ಇವನಿಗೆ ಸಿಗಬೇಕಾಗಿತ್ತು ಮತ್ತೊಮ್ಮಗೆ ಸಿಗ್ಬಿಡ್ತು ಅನ್ನೋದು ಇರ್ತದೆ. ನಾನು ಲಾಸ್ಟ್ ಮಿನಿಟ್ ಅಂದ್ರೆ ಯಾವಾಗ ಹೇಳಿ, ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳುವ ಕಡೆಯ ದಿನ ಅವತ್ತೂ ತಗೊಳ್ಳಿಲ್ಲ, ಸಂಜೆ ಒಂದ್ 4 ಗಂಟೆಗೂ 5 ಗಂಟೆಗೂ ಅಂದಾಗ ಓ ಬಂಡಾಯ ಅಂತ ನಾನು ಒಪ್ಕೋತೀನಿ. ಸಮಸ್ಯೆ ಇಲ್ಲಿದೆ ಗೊತ್ತಾ? ನಾನು ಒಪ್ಕೋತೀನಿ ಗೌಡ್ರೆ. ಇನ್ನು ಬಹಳ ತಮಾಷೆ ಇನ್ನು ಚೆನ್ನಾಗಿದೆ ನೋಡಿ. ಸಮಸ್ಯೆ ನಮ್ಮಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಅದು ಪರಿಹಾರ ಮಾಡ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ. ಜೆಡಿಎಸ್ ಅಲ್ಲಿ ಒಂದು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ಬಿಟ್ಟಿದ್ರು, ಘೋಷಣೆ ಮಾಡ್ಬಿಟ್ಟಿಲ್ಲ ಇಲ್ಲ ಇಲ್ಲ ಇರ ಆದ್ಯ ಅಭ್ಯರ್ಥಿ ಅಲ್ಲ ಬೇರೆ ಅಭ್ಯರ್ಥಿ ಇನ್ನೊಂದು ತಯಾರಿ ಮಾಡ್ತೀವಿ ಅಂತ. ಸಿ ಅಂತ ಎಷ್ಟು ವೀಕ್ ಇದೆ ನಮ್ಮ ಬೇರೆ ಪಕ್ಷಗಳು ಅಂದ್ರೆ ಮೈತ್ರಿ ಅಂದ್ರೆ ಬಿಜೆಪಿ ಒಂದು ಜೆಡಿಎಸ್. ಅವ್ರ ವೀಕ್ನೆಸ್ ನಿಮ್ಗೆ ಸ್ಟ್ರೆಂತ್ ಅಲ್ವೇ? ಖಂಡಿತವಾಗಿ ನಮ್ಮ ಸ್ಟ್ರೆಂತ್. ಅದಕ್ಕೆ 20 ಸೀಟ್ ಗೆಲ್ತೀವಿ ಅಂತ ನಾವು ಅದೇ ಧೈರ್ಯದಲ್ಲಿ ಅದೇ ಉತ್ಸಾಹದಲ್ಲಿ ಆಗಿರುವಾಗ ನೀವು ವೀಕ್ ಆಗ್ಬಾರದಲ್ವೇ? ಮಾತಾಡ್ತೀವಿ. ಆಮೇಲೆ ಯಾರಿಗಾದ್ರೂ ಬಹಳ ನೇರವಾಗಿ ಗೊತ್ತಾಗತ್ತೆ ಗೌಡ್ರೆ, ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. 5-5 ಜನ ರೊಚ್ಚಿಗೆದ್ದು ಬೆಚ್ಚಿ ಬೀಳಿಸಿದವರು ಅವರೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಪರಮಾಪ್ತ ವಲಯದಲ್ಲಿರೋರು. ನಜೀರ್ ಸಾಹೇಬ್ರಿಂದ ಹಿಡಿದು ಎಂ ಸಿ ಸುಧಾಕರ್ ಅವರಿಂದ ಹಿಡಿದು ಇವನ್ ಎಲ್ಲರೂ ಬಾಳಗೌಡರಿಂದ ಹಿಡಿದು ಇವನ್ನು ಅದಕ್ಕೆ ತಪ್ಪ ತಪ್ಪ ರಾಜೀನಾಮೆ ಪತ್ರ ಬರ್ಕೊಂಡು ಹೋದ್ರು ಕೊಡ್ಲೂ ಇಲ್ಲ. ಅದನ್ನ ಪ್ಲಾನ್ ಮಾಡಿದ್ದ ಗೌಡ್ರೆ. ಗೌಡ್ರೆ ಪ್ಲಾನ್ ಮಾಡಿದ್ರೆ ನಮ್ಮ ನಾಯಕರುಗಳು ಬೇಡ ಅಂತ ಹೇಳಿ ಮನ ಒಲಿಸಿ ಅವ್ರು ತಡೆದಿದ್ದಾರೆ. ಆಯ್ತು, ಅದೇನು ಸಣ್ಣ ಸಮಸ್ಯೆಗಳನ್ನ ಪರಿಹಾರ ಅಲ್ಲಿ ತನಕ ಯಾಕೆ ತಗೊಂಡೋಗ್ಬಿಟ್ರಿ? ರಾಜಕೀಯ ನಾಯಕರು ಬಹಳ ಮುತ್ಸದ್ದಿತನವೆಲ್ಲ ನಿಮ್ಮ ಹತ್ರ ಇರುವಾಗ ಅಟ್ಲೀಸ್ಟ್ ಆ ಪತ್ರ ಬರೆಯಕ್ಕೆ ಹಾಕಾದ್ರು ಬಿಟ್ರಿ. ಆಯ್ತು, ಮಾತಾಡ್ತೀನಿ ನಿಮ್ಮ ಹತ್ರ. ರಘುಚಂದನ್ ಚಿತ್ರದುರ್ಗದಿಂದ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಅವರು ಕೂಡ ಬಿಜೆಪಿಯ ಟಿಕೆಟ್ನ ಆಕಾಂಕ್ಷಿಯಾಗಿದ್ದವರು. ಅವ್ರಿಗೆ ಏನು ತೊಂದರೆ ಆಯಿತು ಅಂತ ಕೇಳೋಣ. ಗೋವಿಂದ ಕಾರಜೋಳರ ಹೆಸರನ್ನು ನಿನ್ನೆ ಪ್ರಕಟಗೊಳಿಸಲಾಯಿತು. ಅದು ಬಿಜೆಪಿಯ 7ನೇ ಪಟ್ಟಿಯಾಗಿತ್ತು. ನಿನ್ನೆ ಬಂದಿದ್ದು ಕರ್ನಾಟಕದ ಒಂದು ಸ್ಥಾನ ಬಾಕಿ ಉಳ್ಕೊಂಡಿತ್ತು ಚಿತ್ರದುರ್ಗ. ಅಲ್ಲಿ ಇವಾಗ ಬಿ ಎನ್ ಚಂದ್ರಪ್ಪ ವರ್ಸಸ್ ಗೋವಿಂದ ಕಾರಜೋಳ ಆಗುತ್ತೆ. ಬಟ್ ರಘುಚಂದನ್ ಅವರ ಹೋರಾಟ ಏನಾಗಿತ್ತು, ಅವರ ಬೇಡಿಕೆ ಏನಾಗಿದೆ ಕೇಳೋಣ. ರಘುಚಂದನ್ ಅವರೇ ಮಾತನಾಡಿ, ನಾನು ಚಂದನ್ ಶರ್ಮಾ ವಿಸ್ತಾರ ನ್ಯೂಸ್ ನಿಂದ. ಇಲ್ಲ ಮನೆಗೆ ಕೇಳ್ತೀವಿ ಸರ್. ನಾನು ಮಾತಾಡಿದ್ ಕೇಳಿಸ್ತಾ ನಿಮಗೆ ಸಾಹೇಬ್ರ ಗುರುಗಳೇ? ಕೇಳಿಸ್ತಾ ಇಲ್ವಾ? ಇಲ್ಲ, ಇದು ಟೆಕ್ನಿಕಲ್ ಪ್ರಾಬ್ಲಮ್. ಓಕೆ, ಹಿಂಗಾಗ್ತದೆ ಈ ಟಿಕೆಟು ಮತ್ತು ವಾಯ್ಸು ಎರಡೂ ಒಂದೊಂದು ಸಲ ಡಿಲೇ ಆಗ್ತದೆ. ಒಂದೊಂದು ಸಲ ವಾಯ್ಸ್ ಸಿಗೋದಿಲ್ಲ, ಟಿಕೆಟ್ ಒಂದೊಂದು ಸಲ ಸಿಗೋಲ್ಲ, ಹಿಂಗೆ ಆಗ್ತದೆ. ಸ್ವಲ್ಪ ನೆಟ್ವರ್ಕ್ ಏನೋ ಸಮಸ್ಯೆ ಇರಬೇಕು, ಸರಿ ಮಾಡಿರಿ ಟೆಕ್ನಿಕಲ್ ಟೀಮ್. ಹೇಳಿ ಲವಕುಮಾರ್ ಅವರೇ. ಸರ್, ಈಗ ನಟರಾಜ್ ಗೌಡರು ಭಾಳ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ, ಯಾಕಂದ್ರೆ ಮಾಡ್ಕೊಳ್ಳೇಬೇಕಾಗತ್ತೆ ಸರ್. ಇದು ಬೇಗ ಅಷ್ಟು ಬೇಗ ಮುಗಿಯುವಂಥದ್ದಲ್ಲ. ಇವತ್ತು ಇವರು ಸಭೆ ಸೇರಿದ್ದು ಗೊತ್ತು, ಇವ್ರು ಮಾತುಕತೆ. ಸರಿ, ಅವ್ರಿಗೆ ಏನು ಸಮಸ್ಯೆ ಇದೆ ನೆಟ್ವರ್ಕಲ್ಲಿ ಸರಿ ಮಾಡ್ರಪ್ಪ ಒಂಚೂರು. ಟೆಕ್ನಿಕಲ್ ಟೀಮ್ ನೋಡ್ರಪ್ಪ ಅದನ್ನು ವಿಂಡೋದಿಂದ ಅವ್ರನ್ನ ತೆಗೆದು ಒಂಚೂರು ಅದನ್ನು ಸರಿ ಮಾಡಿ
ದೆನ್ ಟೇಕ್ ಹಿಮ್ ಬ್ಯಾಕ್ ಟು ದಿ ವಿಂಡೋ ಪ್ಲೀಸ್. ಓಕೆ ತಗೊಳ್ಳಿ. ಕೋಲಾರದ ವಿಷಯದಲ್ಲಿ ಸಮಾಧಾನ ಆಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ, ಸಭೆ ಮಾಡಿದ್ದು ಗೊತ್ತು, ಸಮಾಧಾನ ಹೇಗೆ ಮಾಡಿದ್ದಾರೆ ಅಂತ ಗೊತ್ತು. ಆದರೆ ಇನ್ನೂ ಬಿಗಿಲೆತ್ತರಕ್ಕೆ ಏರುತ್ತೆ, ಈ ಒಂದು ಬಿಸಿ ಅಷ್ಟು ಬೇಗ ಸಮಾಧಾನ ಆಗಲ್ಲ. ಯಾಕೆಂದರೆ ಕೆ ಎಚ್ ಮುನಿಯಪ್ಪ ಅವರು ಸಾಯಂಕಾಲ ಸಹ ಅವ್ರು ಹೇಳಿದ್ರು, ಒಂದು ವಾರದಿಂದ ಹೇಳ್ತಾನೆ ಇದ್ದಾರೆ ಅವರು, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತಾರೆ, ಆದರೆ ಟಿಕೆಟ್ ನನಗೆ ಬೇಕು ಅಂತ ಕೇಳ್ತಿದ್ದಾರೆ ಅವರು. ಆಯಿತಾ, ಬದ್ಧರಾಗಿದ್ದರೂ ಸುಮ್ಮನೆ ಕೂತ್ಕೋಬೇಕಾಗಿತ್ತು, ಅವ್ರು ಯಾರು ಅನೌನ್ಸ್ ಮಾಡ್ತಾರೋ ಅಲ್ಲಿವರೆಗು, ಆದರೆ ಅವ್ರಿಗೆ ಬೇಕು ಅಂತಾರೆ. ಮತ್ತು ಇನ್ನೊಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, ಏನಂದರೆ ಎಡಗೈಗೆ ಏನಾದರೂ ಟಿಕೆಟ್ ಮಿಸ್ ಆಯಿತು ಅಂತಂದರೆ ಇಡೀ ರಾಜ್ಯದಲ್ಲಿ ನಮ್ಮ ಜನದ ಓಟನ್ನು ಇವರು ಕಳ್ಕೋಬೇಕಾಗುತ್ತೆ ಕಾಂಗ್ರೆಸ್ನವರು ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ ಒಂದು ಕಡೆ ಭಾಷಣದಲ್ಲಿ. ನಾನು ಹೇಳೋದೇನೆಂದರೆ, ಈಗ ಇವರು ಅಷ್ಟು ಸುಲಭನಾಗಿ ಇದು ಮುಗಿಯುವಂಥದ್ದಲ್ಲ. ಆಯಿತಾ, ಅಲ್ಲಿ ಬಣಗಳು ನೀವು ಹೇಳ್ದಂಗೆ ಎರಡು ಬಣ, ಅದು ಮೊದಲಿಂದನೂ ಗೊತ್ತು. ಕೆ ಎಚ್ ಮುನಿಯಪ್ಪ ಅಲ್ಲಿ ಸೋಲಕ್ಕೆ ಯಾರು ಅಂತ ಕಾರಣ ಅಂತಲೂ ಕಾಂಗ್ರೆಸ್ ಅವರು ಚೆನ್ನಾಗಿ ಗೊತ್ತಿದೆ. ಅದು ಜಗತ್ ಜಾಹೀರು, ಮಾನ್ಯ ರಮೇಶ್ ಕುಮಾರ್ ಅವರ ಬಣ ಮತ್ತು ಮುನಿಯಪ್ಪ ಅವ್ರ ಬಣ, ಅದೆಲ್ಲರೂ ಗೊತ್ತಿರೋ ವಿಷಯ. ರಮೇಶ್ ಕುಮಾರ್ ಅವ್ರ ಬಣ ಅಂದರೆ ಸಿದ್ದರಾಮಯ್ಯ ಅವ್ರ ಬಣನ? ಅಲ್ಲ, ಅಫ್ಕೋರ್ಸ್ ಇರ್ಬೋದೇನೋ. ಈಗ ನಮ್ಮ ನಟರಾಜಗೌಡರು ಯಾಕೋ ನಮ್ಮನ್ನು ಒಂದು ಸ್ವಲ್ಪ ಮದ್ದಿ ಕೇಳಿದ್ರು, ಅನೌನ್ಸ್ ಮಾಡಿದ್ರು, ಈಗ ಬೇರೆಯವ್ರಿಗೆ ಅನೌನ್ಸ್ ಮಾಡಿದ್ರು ಅಂತ. ನಾವು ಅಫಿಷಿಯಲ್ ಎಲ್ಲೂ ಅನೌನ್ಸ್ ಮಾಡಿರಲಿಲ್ಲ ಸ್ವಾಮಿ. ದೇವೇಗೌಡರ ಮಾತಕ್ಕಿಂತ ಕೇಳಿ ಕೇಳಿ ಕೇಳಿ, ನಾವು ಯಾವುದೇ ಒಂದು ಪ್ರೆಸ್ ಮೀಟ್ ಮಾಡಿ ಆಗಲಿ ಅಥವಾ ಪ್ರೆಸ್ ಸ್ಟೇಟ್ಮೆಂಟ್ ಆಗಲಿ ಕೊಟ್ಟಿಲ್ಲ. ಸಮೃದ್ಧಿ ಮಂಜುನಾಥ್ ಅವರು ಮತ್ತೆ ಇವರು ಎಲ್ಲ ಬಂದು ಕೇಳಿದ್ದು ಸಹಜ ಇಲ್ಲ ಅಂತಲ್ಲ. ಕೊನೆಗೆ ಅವ್ರ ಸ್ಟೇಟ್ಮೆಂಟ್ ಏನು ಬಂದು ಗೊತ್ತಾ, ನಮ್ಮ ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿಬಿಟ್ರು. ಈಗ ಆ ಬದ್ಧತೆಗೆ ಅವರು ಬದ್ಧತೆಯನ್ನು ಫಾಲೋ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಏನಾಗಿದೆ, ಬಿ ಜೆ ಪಿ ಜೆ ಡಿ ಎಸ್ ಅಲ್ಲಿ ಹೈಕಮಾಂಡಿಂದ ಏನು ಬರುತ್ತೋ ಅದೇ ಫೈನಲ್ಲು. ಇಲ್ಲಿ ತಿಕ್ಕಾಟ ಗುದ್ದಾಟಗಳು ಏನೂ ನಡೆದಿಲ್ಲ. ನಮ್ಮ ಹೇಳಿದಂಗೆ ಗೋ ಬ್ಯಾಕ್ ಅಭಿಯಾನಗಳು ನಡೀತು. ಹಂಗಂತ ಅಂದ್ಬಿಟ್ಟು ಅಲ್ಲಿ ಇಮಿಡಿಯೇಟಾಗಿ ಏನು ಬೇಕೋ ಅದನ್ನು ಮಾಡಿದ್ದಾರೆ. ಅಲ್ಲಿ ಬೇರೆ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿದ ತಕ್ಷಣ ಎಲ್ಲ ಶಾಂತಿಯುತವಾಗಿ ನಡೆದಿದೆ. ಇವಾಗ ನಮ್ದು ಏನು ಯಾವುದೇ ತಕರಾರಿಲ್ಲ, ಯಾವುದೇ ಗೊಂದಲ ಇಲ್ಲ ನಮ್ಮಲ್ಲಿ. ಅದರಲ್ಲೂ ನಮ್ಮ ಜೆ ಡಿ ಎಸ್ ಅಲ್ಲಿ ನೋಡಿ ಸರ್, ಮೂರು ಸೀಟು ನಾವು ತಗೊಂಡಿದ್ದೀವಿ. ಅಭ್ಯರ್ಥಿಗಳನ್ನ ಮಲ್ಲೇಶ್ ಬಾಬು ಅವರಿಗೆ ಘೋಷಣೆ ಆಗಿದೆ. ಆಯ್ತಲ್ಲ ಸರ್, ಉಳಿದಂತ ಎಲ್ಲ ಕಾರ್ಯಕರ್ತರು ಅವ್ರ ಜೊತೆ ನಿಂತ್ಕೊಂಡು ಮುಖಂಡರುಗಳು ಕೆಲಸ ಮಾಡ್ತೀವಿ. ಕೋಲಾರ ಕಷ್ಟೊಂದು ಪಟ್ಟಿಡ್ದು ಬಿಟ್ಟು ಒಂದಿನ ಶಾನೆ ಬೇಜಾರು ಮಾಡ್ಕೊಂಡು ಸರ್, ಅಲ್ಲಿ ನಮ್ಮವರೆಲ್ಲ ಹೆಂಗ್ ಸೋತಿದ್ದಾರೆ ಸರ್, ಅಲ್ಲಿ ಹೋಟೆಲ್ ಸೋತಿರೋದು ನಮ್ದು. ನೀವು ಕೋಲಾರಕ್ಕೆ ಬಹಳ ಪಟ್ಟಿಡ್ದು ಬಿಟ್ಟು ಏನ್ ಪ್ರಾಮಿಸ್ ಗಿಮಿಸ್ ಮಾಡ್ಬಿಟ್ಟಿದ್ರ ಮಲ್ಲೇಶ್ ಬಾಬು ಅವರಿಗೆ, ಟಿಕೆಟ್ ಕೊಡ್ಸೇ ಕೊಡ್ಸಲ್ಲ. ನನಗೆ ಯಾಕೆ ಬೇಕಾಗಿತ್ತು ಮೈತ್ರಿ, ಎರಡು ಸೀಟ್ಗೋಸ್ಕರ ಮೈತ್ರಿ ಮಾಡ್ಕೋಬೇಕಾಗಿತ್ತು ಅಂತೆಲ್ಲ ಮಾತಾಡ್ಬಿಟ್ಟು ಮರುದಿನ ಮತ್ತೆ ಕುಮಾರಸ್ವಾಮಿ ಅವರು ಉಲ್ಟಾ ಹೊಡೆದ್ಬಿಟ್ರಲ್ಲ, ಏ ನಾನು ಹಂಗಂದಿಲ್ಲ ಅನ್ನೋ ತರ ಮಾತಾಡ್ಬಿಟ್ರಲ್ಲ. ಮಾಧ್ಯಮದವ್ರು ಕೇಳಿದ್ಕೆ ಅವ್ರು ಹೇಳಿದ್ರು ಎರಡಕ್ಕೋಸ್ಕರ ನಾನು ಮೈತ್ರಿ ಮಾಡ್ಕೊಳ್ಳೋ ಅಗತ್ಯ ಇರಲಿಲ್ಲ ಅಂತ ಹೇಳಿದ್ ನಿಜ. ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಏನಾಯ್ತು ಸರ್? ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಏನೂ ಆಗಲಿಲ್ಲ. ಒಟ್ಟಾಗಬೇಕು, ಏನಿಲ್ಲ, ಮೋದಿ ಅವ್ರಿಗೆ ಗೆಲ್ಬೇಕು. ಹೌದು, ಮೊದ್ಲಿಂದನೂ ಅದನ್ನೇ ಹೇಳ್ತಾ ಇದಾರೆ. ಏನದು ಮಾನ್ಯ ನೋಡಿ, ಮಾನ್ಯ ದೇವೇಗೌಡ ಹಿಂದಿನ 24 ಅವರ್ಸ್ ಅಲ್ಲಿ ಏನಾಗಿತ್ತು? ಏನೋ ಆಗಿಲ್ಲ. ಯಾಕೆ ಅಷ್ಟೊಂದು ಬೇಜಾರು ಯಾಕೆ ಮಾಡ್ಕೊಂಡ್ಬಿಟ್ಟಿದ್ರು? ಅಲ್ಲ, ಬೇಜಾರು ಅಷ್ಟೊಂದು ಅಂದ್ಕೊಂಡಿದ್ದೆ. ಬೇಜಾರು ಅಂತ ನೀವು ಯಾರು ಬೇಜಾರು ಮಾಡ್ಕೊಳ್ಳಿಲ್ವೇನ್ರಿ? ಲವಕುಮಾರ್ ಅವರೇ ಯಾರು ಬೇಜಾರು ಮಾಡ್ಕೊಂಡ್ರು? ಏನ್ ನಮ್ಮ ಮಾನ್ಯ ಕುಮಾರಸ್ವಾಮಿ ಅವ್ರು ಬೇಜಾರು ಮಾಡ್ಕೊಳ್ಳಿ? ಏನ್ ಎರಡು ಸೀಟ್ಗೋಸ್ಕರ ನಮಗೆ ಬೇಕಾಗಿತ್ತ ಇದು? ಇಷ್ಟೆಲ್ಲ ಬೇಕಾಗಿತ್ತು ನಮಗೆ ತಂದಿಲ್ವಾ? ಕೊಡಲ್ಲ ಅಂತ ಅವ್ರೇನು ನಮ್ಗೆ ಹೇಳಿರ್ಲಿಲ್ಲ. ಕೊಡಲ್ಲ, ಕೋಲಾರ ತಪ್ಪು ಹೋಯ್ತು ಅನ್ನೋ ತರ ತಾನೇ ಇದ್ದಿದ್ದು ನಿಮಗೆ. ಅಲ್ಲ, ತಪ್ಪು ಹೋಗ್ಲಿಲ್ವಲ್ಲ ನಮ್ಗೆ? ತಪ್ಪು ಹೋಗ್ಲಿಲ್ಲ. ಆಮೇಲೆ ಏನ್ ಮಾಡ್ಕೊಂಡಿ 24 ಅವರ್ಸ್ ಅಲ್ಲಿ ಅಂತಾನೆ ಕೇಳ್ತಿರೋ? ಏನಾಗಿಲ್ಲ, ಅವ್ರ ಹೈಕಮಾಂಡ್ ಹೇಳಿದ್ರು ಕೋಲಾರ ನಿಮ್ಗೆ ಬಿಟ್ಕೊಟ್ಟಿದೀವಪ್ಪ, ನೀವು ಕ್ಯಾಂಡಿಡೇಟ್ ಹಾಕೊಳ್ಳಿ ಅಂತೇಳಿ ನಾವು ಹಾಕೊಂಡಿದೀವಿ ಅಷ್ಟೇ. ಬೇರೆ ಏನಾಗಿಲ್ಲ. ಏನ್ ಮಲ್ಲೇಶ್ ಬಾಬು ಅವ್ರಿಗೆ ಪ್ರಾಮಿಸ್ ಮಾಡಿದ್ರ? ಮಲ್ಲೇಶ್ ಬಾಬು ಒಳ್ಳೆ ವ್ಯಕ್ತಿ ಸರ್, ಅಲ್ಲಿ ಗೆಲ್ಲೋಂತ ವ್ಯಕ್ತಿ ಅವರು. ನನ್ ಕೆಟ್ಟ ವ್ಯಕ್ತಿ ಅಂತ ಎಲ್ಲ ಹೇಳಿದೆ. ಅಲ್ಲ, ಅವ್ರು ಗೆಲ್ಲೋಂತ ಕುದುರೆಗೆ ಎಲ್ಲರೂ ಹೋಗಿ ಬೆಟ್ಸ್ ಕಟ್ಟೋ ಅನ್ಸೋದು ಅಲ್ವಾ? ಬೆಟ್ಸ್ ಬೇರೆ ಕಟ್ತೀರಾ? ಎಲ್ಲೋ ಕುದುರೆ ನಮಗ್ ಬೇಕು. ಓಕೆ, ಮಲ್ಲೇಶ್ ಬಾಬು ಅವರಿಗೆ ಆ ಕ್ಷೇತ್ರದಲ್ಲಿ ಅಷ್ಟೊಂದು ವಿಶ್ವಾಸ ಅಭಿಮಾನ ಗಳಿಸ್ಕೊಂಡಿದ್ದಾರೆ ಅವರು. ಸರಿ, 24 ಅವರ್ಸ್ ಅಲ್ಲಿ ಏನಾಯ್ತು? ಪ್ರಾಮಿಸ್ ಮಾಡಿದ್ರಾ ಸರ್? ನಾವು ಯಾರಿಗೂ ಪ್ರಾಮಿಸ್ ಮಲ್ಲೇಶ್ ಬಾಬು ಅವ್ರಿಗೆ ಪ್ರಾಮಿಸ್ ಮಾಡಿದ್ರ ಜೆ ಡಿ ಎಸ್ ಸರ್? ಮಲ್ಲೇಶ್ ಬಾಬು ಅವ್ರಿಗಾಗ್ಲಿ, ಸಮೃದ್ಧಿ ಮಂಜುನಾಥ್ ಅವ್ರಿಗೆ, ನಾರಾಯಣ ಸ್ವಾಮಿ ಅವ್ರಿಗಾಗ್ಲಿ ಯಾರಿಗೂ ನಾವು ಪ್ರಾಮಿಸ್ ಮಾಡಿಲ್ಲ. ಯಾಕೆ ಅಷ್ಟು ಬೇಜಾರು? ಬೇಜಾರು ಏನಾಗ್ಲಿಲ್ವಲ್ಲ ನಮ್ಗೆ? ಇಲ್ವಾ, ಬೇಜಾರಿಲ್ಲ ಆಯ್ತು ಸರ್. ಸುಮ್ ತಮಾಷೆನ ಸರ್? ತಮಾಷೆ ಅಂತಲ್ಲ, ಕೇಳ್ದಾಗ ಈ ಮಾಧ್ಯಮದವ್ರು ಕೇಳಿದಾಗ ಅವ್ರು ಹೇಳಿದ್ರು, ಅವರೇ ಉತ್ತರ ಕೊಟ್ಟಿದ್ದು. ಏನಂತ? ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಶಾನೆ ಬೇಜಾರು ಮಾಡ್ಕೊಂಡಿದ್ದು ಇದೇ ವಿಷಯಕ್ಕೆನೆ. ಹೌದು ಸರ್, ನಾವು ಮೂರಿಂದ ಇಷ್ಟೊಂದೆಲ್ಲ ಕೇಳ್ಕೋಬೇಕ? ಅಲ್ಲ, ಮೂರಿಂದ ನಾಲ್ಕು ಹೇಳಿದ್ರು. ಕೋಲಾರದು ಫೈನಲ್ ಮಾಡಿರ್ಲಿಲ್ಲ, ಹಂಗಾಗಿ ಅದು ಬೇಸರದಲ್ಲಿ ಹೇಳಿದ್ರು ಇಲ್ಲ ಅಂತ ಹೇಳ್ತಿಲ್ಲ. ನಮ್ಗೆ 2019ರಲ್ಲಿ 7 ಸೀಟ್ ಕೊಟ್ಟಿದ್ವಿ ಜೆಡಿಎಸ್ ಗೆ, ಗೌರವ ಕೊಟ್ಟಿದ್ವಿ. ಗೌರವ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಸರ್. ನಮ್ಗೆ 7 ಸೀಟ್ ಕೊಟ್ಬಿಟ್ಟು ಮಂಡ್ಯದಲ್ಲಿ ಅವರು ಮಂಡ್ಯದಲ್ಲಿ ಹೌಸ್ ಹೋಗ್ಬೇಕು ಸರ್. ಹೌಸ್ ಹೋಗ್ತೀವಿ ಅವಮಾನ ಮಾಡ್ಕೋಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.